ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಯಾವುದೇ ಕಾರ್ಯಕ್ರಮವಿರಲಿ ಮೊದಲು ವಿಘ್ನ ನಿವಾರಕನನ್ನ ನೆನೆದೆ ನಂತರ ಉಳಿದವರ ಪೂಜೆ ಮಾಡಲಾಗುತ್ತೆ ಇಂಥ ಮಹಾಗಣಪತಿಯ ಒಂದು ಹಲ್ಲು ಅರ್ಧ ತುಂಡಾಗಿತ್ತು ಹಾಗಾಗಿಯೇ ಅವನನ್ನ ಏಕದಂತ ಎಂದು ಕರೆಯಲಾಗುತ್ತಿತ್ತು ಹಾಗಾದ್ರೆ ಯಾಕೆ ಗಣೇಶನನ್ನ ಏಕದಂತ ಎಂದು ಕರೆಯಲಾಗುತ್ತೆ ಅರ್ಧ ಹಲ್ಲು ಮುರಿಯಲು ಕಾರಣವೇನು ಅನ್ನೋ ಬಗ್ಗೆ ತಿಳಿಯೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಒಮ್ಮೆ ಶಿವಧ್ಯಾನ ಮಾಡುವಾಗ ಅವನ ಧ್ಯಾನವನ್ನ ಯಾರೂ ಭಂಗ ಮಾಡಬಾರದು ಎಂದು ಗಣೇಶನನ್ನು ಕರೆಯುತ್ತಾನೆ ಕರೆದು ಗಣೇಶ ನಾನು ಕೊಂಚ ಹೊತ್ತು ಧ್ಯಾನ ಮಾಡಬೇಕೆಂದಿದ್ದೇನೆ ನನ್ನ ಧ್ಯಾನವನ್ನ ಯಾರೂ ಭಂಗ ಮಾಡದಂತೆ ನೀನು ತಡೆಯಬೇಕು ನನ್ನನ್ನು ಯಾರೇ ಭೇಟಿಯಾಗಲು ಬಂದರೂ ಅವರನ್ನ ಬಾಗಿಲಲ್ಲೇ ಹಿಡಿದಿಡಬೇಕು ಅವರು ನನ್ನ ಧ್ಯಾನ ಮುಗಿದ ಬಳಿಕವೇ ಭೇಟಿಯಾಗಬೇಕು ವಿನಃ ನನ್ನ ಧ್ಯಾನಕ್ಕೆ ಅವರ್ಯಾರು ಭಂಗ ತರಬಾರದು ಹಾಗೆ ಮಾಡದಂತೆ ನೀನು ಅವರನ್ನ ತಡೆಯಬೇಕು ಎಂದು ಆದೇಶಿಸುತ್ತಾನೆ ಶಿವ ಧ್ಯಾನದಲ್ಲಿ ಮಗ್ನನಾದ ಮೇಲೆ ಗಣೇಶ ಬಾಗಿಲ ಬಳಿ ನಿಂತು ಯಾರೋ ಧ್ಯಾನ ಭಂಗ ಮಾಡದಂತೆ ಕಾಯುತ್ತಿರುತ್ತಾನೆ ಅಷ್ಟೊತ್ತಿಗೆ ಅಲ್ಲಿಗೆ ಪರಶುರಾಮನ ಆಗಮನವಾಗುತ್ತದೆ ಶಿವನನ್ನ ಭೇಟಿಯಾಗಲು ಕೈಲಾಸಕ್ಕೆ ಧಾವಿಸಿ ಬರುತ್ತಿದ್ದ ಪರಶುರಾಮನನ್ನು ಗಣೇಶ ತಡೆ ಹಿಡಿಯುತ್ತಾನೆ ಆಗ ಕೋಪಗೊಂಡ ಪರಶುರಾಮ ಯಾಕೆ ನನ್ನನ್ನ ತಡೆಯುತ್ತಿರುವೆ ಎಂದು ಕೇಳುತ್ತಾನೆ ಆಗ ಗಣೇಶ ನಾನು ಶಿವನ ಪುತ್ರ ಗಣೇಶ ಅವರು ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ ಅವರ ಧ್ಯಾನವನ್ನ ಯಾರೂ ಭಂಗ ಮಾಡದಂತೆ ನೋಡಿಕೋ ಎಂದು ನನ್ನಲ್ಲಿ ಹೇಳಿದ್ದಾರೆ ಹಾಗಾಗಿ ನಾನು ಇಲ್ಲಿ ಬಾಗಿಲು ಕಾಯುತ್ತಿರುವೆ ನಿಮ್ಮನ್ನು ಒಳಗೆ ಬಿಡಲಾಗುವುದಿಲ್ಲ ಎಂದು ಹೇಳುತ್ತಾನೆ ಅಲ್ಲಿ ಪರಶುರಾಮ ಮತ್ತು ಗಣೇಶನ ಮಧ್ಯೆ ಯುದ್ಧವಾಗುತ್ತದೆ ಪರಶುರಾಮ ತನ್ನ ಪರಶುವನ್ನ ಗಣೇಶನ ಬಳಿ ಎಸೆಯುತ್ತಾನೆ ಆಗ ಗಣೇಶನ ಒಂದು ಹಲ್ಲು ಮುರಿಯುತ್ತದೆ ಗಣೇಶ ಹಲ್ಲು ಮುರಿದುಕೊಂಡು ಒದ್ದಾಡುವುದನ್ನು ನೋಡಿದ ಪಾರ್ವತಿಗೆ ಕೋಪ ಬರುತ್ತದೆ ಆಕೆ ಉಗ್ರ ಸ್ವರೂಪಿಯಾಗುತ್ತಾಳೆ ಆಗ ಪ್ರತ್ಯಕ್ಷನಾದ ಶಿವ ಪರಶುರಾಮನ ಅವತಾರಿಯಾದ ಶ್ರೀ ವಿಷ್ಣು ಗಣೇಶನ ಹಲ್ಲನ್ನು ಕಡಿದು ಅವನ ಸಾಮರ್ಥ್ಯ ಧೈರ್ಯವನ್ನು ಲೋಕಕ್ಕೆ ತೋರಿಸುತ್ತಿದ್ದಾರೆ ಇಂದಿನಿಂದ ಗಣೇಶ ಏಕದಂತನೆಂದು ಕರೆಯಲ್ಪಡುವನು ಎಂದು ಹೇಳುತ್ತಾರೆ ಹೀಗೆ ಗಣೇಶನಿಗೆ ಏಕದಂತ ಎಂಬ ಹೆಸರು ಬರುತ್ತದೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ